ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಅಂದರೆ ನಿನ್ನೆ ಸಂಚಿಕೆಯಲ್ಲಿ ಪಿತೃಶಾಪದ ಬಗ್ಗೆ ನಾನು ನನ್ನದೇ ಆದಂಥ ಅನುಭವನ ಹಂಚಿಕೊಂಡಿದ್ದೆ. ಪಿತೃಶಾಪ ಅಂದ್ರೇನು, ಹೇಗೆ ಬರುತ್ತೆ, ಹೇಗೆ ಪತ್ತೆ ಹಚ್ಚೋದು, ನಮ್ಮ ಜಾತಕ ಇರ್ಬೋದು ಅಥವಾ ಜಾತಕನೇ ಇಲ್ಲದೇ ಇರ್ಬೋದು ಅಥವಾ ಜಾತಕ ಇದಕ್ಕರ ಕರೆಕ್ಟಾಗಿ ಪರ್ಫೆಕ್ಟ್ ಜಾತಕ ಇರೋದಿಲ್ಲ, ಹುಟ್ಟಿದ ಟೈಮ್ ಹೆಚ್ಚು ಕಮ್ಮಿ ಏನೋ ಬರೆದಿರ್ತಾರೆ, ಡೇಟು ಕೂಡ ಸರಿ ಇರೋದಿಲ್ಲ, ಏನೋ ಒಂದು ಯಾವುದೋ ಅಂದಾಜ ಮೇಲೆ ಒಂದು ಸುಳ್ಳು ಡೇಟು ಒಂದು ಟೈಮ್ ಬರ್ಕೊಟ್ಬಿಟ್ಟು ಸ್ಕೂಲಿಗೆ ಸೇರಿಸ್ಬಿಟ್ಟಿರ್ತಾರೆ. ಜಾತಕ ಇರಲಿ ಇಲ್ಲದೇ ಇರಲಿ, ಮಾತೃಶಾಪ ಪಿತೃಶಾಪನ ಪತ್ತೆ ಹಚ್ಚೋದು ಹೇಗೆ ಅಂತ ತಿಳ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿನ್ನೆ ನಾನು ಪಿತೃಶಾಪದ ಬಗ್ಗೆ ಹೇಳಿದೆ, ಯಾವ ರೀತಿ ಅದನ್ನು ಪತ್ತೆ ಹಚ್ಚೋದು ಅಂತ. ಲಕ್ಷಣಗಳೇನು, ಹೆಂಗೆ ನಡೆಯುತ್ತೆ ನಮ್ಮ ಬದುಕು, ಶಾಪಕ್ಕೆ ಪರಿಹಾರ ಇಲ್ಲ, ಪಾಪಕ್ಕೆ ಪರಿಹಾರ ಇದೆ. ಪಾಪ ಈ ಜನ್ಮದಲ್ಲಿ ಮಾಡುವಂಥದ್ದು, ಶಾಪ ನಾವು ಹಿಂದಿನಿಂದ ತಗೊಂಬಂದಿರುವಂಥದ್ದು. ಶಾಪ ಪೂರ್ವ ಜನ್ಮದಿಂದ ಹೋದ ಜನ್ಮದಲ್ಲಿ ಬಂದಿರ್ಬೋದು, ಈ ಜನ್ಮದ ಶಾಪನೂ ಯಾರೋ ಹಾಕಿರ್ತಾರೆ, ಅದು ನಮಗೆ ತಟ್ಟಬೋದು, ನಡೆಸ್ಬೋದು ನಮ್ಮ ಜಾತಕನ. ಶಾಪ ಭಾಳ ವಿಶೇಷವಾದಂಥದ್ದು, ಪರಿಹಾರನೇ ಇಲ್ಲ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಪರಿಹಾರ ಇದನ್ನು 100ಕ್ಕೆ ಒಂದು 40% ಪರಿಹಾರ ಮಾಡ್ಕೋಬೋದೇ ವಿನಃ ಇನ್ನು 60% ಅನುಭವಿಸೇ ತೀರಬೇಕು. ಅದಕ್ಕೆ ಸಾಕ್ಷಿ ಬೇಕಾದಷ್ಟು. ದೇವಾನ ದೇವತೆಗಳೇ ಋಷಿಗಳ ಶಾಪದಿಂದ ಜನ್ಮ ತಗೊಂಡಿದ್ದಾರೆ ಈ ಭೂಮಿನಲ್ಲಿ. ಎಷ್ಟೋ ಭೃಗುಮುನಿ ಶಾಪ ವಿಷ್ಣುವಿಗೆ ಬಂತು, ಅವನು ಭೂಲೋಕದಲ್ಲಿ ಅವತರಿಸೋ ಆಯಿತು, ಶ್ರೀನಿವಾಸನಾಗಿ ಅವತರಿಸ್ತಾರೆ. ಹೀಗೆ ಭೃಗುಮುನಿಗಳಿಂದ ಶಿವನಿಗೆ ಶಾಪ ಬಂತು, ಅದಕ್ಕೆ ನಿಮಗೆ ಸ್ವರೂಪ ಪೂಜೆ ಇಲ್ಲ, ಲಿಂಗರೂಪದಲ್ಲಿ ಪೂಜೆ ಆಗಲಿ ಅಂತ ಶಾಪ ಹಾಕ್ಬಿಟ್ರು. ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆನೇ ಮಾಡಬಾರ್ದು, ಯಾರು ದೇವಸ್ಥಾನವನ್ನೇ ಕಟ್ಟಬಾರ್ದು ಅಂತೇಳಿ ಶಾಪ ಹಾಕ್ಬಿಟ್ರು. ಅದರಿಂದ ಶಾಪಗಳನ್ನು ಅನುಭವಿಸೋದಕ್ಕೋಸ್ಕರವಾಗೇ ದೇವತೆಗಳು ಈ ಭೂಮಿಯಲ್ಲಿ ಜನ್ಮ ತಗೊಂಡಿರೋದು ಉಂಟು. ನಾವೆಲ್ಲ ಇಂಡಿಯನ್ ಮೈಥಾಲಜಿ ಪ್ರಕಾರ ನಮ್ಮೆಲ್ಲ ಪೌರಾಣಿಕ ಹಿನ್ನೆಲೆ ನೋಡಿದಾಗ ಶಾಪಕ್ಕೆ ಹುಟ್ಟಿದ್ದಾರೆ, ಶಾಪದಿಂದ ನಡೆಯಿತು ಅಂತೇಳಿ. ಶಾಪಗನ ಪರಿಹಾರ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅಕಸ್ಮಾತ್ ಫುಲ್ಲು ಕಂಪ್ಲೀಟಾಗಿ ಶಾಪವನ್ನು ನಾನು ನಿವಾರಣೆ ಮಾಡ್ಕೋಬೇಕು ಅಂದರೆ ಅವ್ನು ಮಹಾ ತಪಸ್ವಿ ಆಗಬೇಕು, ಮಹಾಸಾಧಕನಾಗಬೇಕು, ಆಗ ಕಂಪ್ಲೀಟಾಗಿ ಶಾಪನ ಕ್ಯೂರ್ ಮಾಡ್ಕೊಂಬಿಡ್ಬೋದು. ಮದುವೆ ಮಾಡಿಕೊಂಡು, ಮಕ್ಕಳು ಮಾಡಿಕೊಂಡು, ಕೆಲಸದ ಇಟ್ಕೊಂಡು ಶಾಪ ವಿಮೋಚನೆ ಮಾಡ್ಕೋ ತಿನ್ನೋದು ಬಹಳ ಕಷ್ಟ ಕಲಿಯುಗದಲ್ಲಿ. ನಿನ್ನೆ ಸಂಚಿಕೆಯಲ್ಲಿ ತಂದೆ ಶಾಪ ಬಂದರೆ ಹೇಗೆ ನಡೀತದೆ, ಜಾತಕ ಬದುಕು ಹೇಗಿದೆ ಅನ್ನೋದನ್ನು ತಿಳಿಸಿದ್ದೆ. ಇವತ್ತು ತಾಯಿಯಿಂದ ಬಂದಂಥ ಶಾಪ, ಮಾತೃಶಾಪ ಜಗತ್ತಿನಲ್ಲಿ ಎಲ್ಲ ಶಾಪಕ್ಕೂ ಏನೋ ಅಷ್ಟು ಪರಿಹಾರ ಮಾಡ್ಕೋಬೋದು. ತಾಯಿ ಕೊಟ್ಟಂಥ ಶಾಪ, ತಾಯಿ ನೋವಿನಿಂದ ಬಂದಂಥ ದೊಡ್ಡ ಶಾಪ ಇದೆಯಲ್ಲ, ಅದು ಬಗೆಹರಿಸೋಕ್ಕೆ ಆಗೋದಿಲ್ಲ ಅಂತ ಭಗವಾನ್ ಮಹಾವಿಷ್ಣು ಗರುಡ ಪುರಾಣದಲ್ಲಿ ಉಲ್ಲೇಖನ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ತಂದೆ ಶಾಪ ನಿವಾರಣೆ ಮಾಡ್ಕೋಬೋದು, ಅಷ್ಟು ಅಷ್ಟು ಸಾಧನೆ ಮಾಡಿ, ಜಪ ತಪ ಮಾಡಿ, ದಾನ ಧರ್ಮ ಅದು ಇದು ಪೂಜೆ ಎಲ್ಲ ಮಾಡಿ, ಆದರೆ ತಾಯಿ ಶಾಪ ಇದೆಯಲ್ಲ ಅದು ಕಳ್ಕೊಳ್ಳೋದು ಭಾಳ ಕಷ್ಟ ಅಂತೇಳಿ ಭಗವಾನ್ ಮಹಾವಿಷ್ಣು ಗರುಡರಿಗೆ ಉಪದೇಶ ಮಾಡುವಾಗ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಇದನ್ನೇ ಭಾಗವತದಲ್ಲಿ ಕೂಡ ಹೇಳ್ತಾರೆ, ಯಾರು ಶಾಪ ಬೇಕಾದ್ರೂ ಬರ್ಬೋದಂತೆ, ಋಷಿ ಶಾಪ, ಮುನಿ ಶಾಪ, ಜಂಗಮ ಶಾಪ, ಗುರು ಶಾಪ, ಸ್ತ್ರೀ ಶಾಪ, ಪುರುಷ ಶಾಪ, ಬ್ರಾಹ್ಮಣ ಶಾಪ, ಕ್ಷತ್ರಿಯ, ವೈಶ್ಯ, ಶೂದ್ರ ಶಾಪ, ಪ್ರೇತ ಶಾಪ, ಸ್ತ್ರೀ ಶಾಪ, ಪುರುಷ ಶಾಪ, ಮಾತೃಶಾಪ ಮಾತ್ರ ಬರಬಾರ್ದು ಅಂತ ಹೇಳ್ತಾರೆ. ನನಗೆ ಭಾಳಷ್ಟು ಜನ ಪತ್ರ ಬರೆದಿದ್ದಾರೆ, ಕೆಲವು ಜಾತಕನ ಕಳಿಸ್ಕೊಟ್ಟಿದ್ದಾರೆ, ಕೆಲವು ಜಾತಕ ನೋಡಿದಾಗ ಕೆಲವರಿಗೆ ಮಾತೃಶಾಪನೂ ಇದೆ, ಪಿತೃಶಾಪನೂ ಇದೆ, ಅಂದರೆ ಪಿತೃದೇವತಾ ಶಾಪ ಅಂತ ಅಂತು. ಕೆಲವರಿಗೆ ಬರೀ ತಂದೆ ಶಾಪ ಇದೆ, ಕೆಲವರಿಗೆ ಮಾತೃಶಾಪನೂ ಇದೆ, ಕೆಲವರಿಗೆ ತಂದೆ ತಾಯಿ ಶಾಪ ಇಲ್ಲ, ಸ್ತ್ರೀ ಶಾಪ ಇದೆ, ಪುರುಷ ಅನ್ಯ ಸ್ತ್ರೀ ಅನ್ಯ ಪುರುಷನ ಶಾಪ ಇದೆ, ಕೆಲವರಿಗೆ ಬ್ರಾಹ್ಮಣನ ಶಾಪ ಜಾತಕದಲ್ಲಿ ಕಾಣುತ್ತೆ, ಕೆಲವರಿಗೆ ಪ್ರೇತ ಶಾಪ ಇದೆ, ಕೆಲವರಿಗೆ ಗುರು ಶಾಪ ಇದೆ. ಹೀಗೆ ಶಾಪಗಳನ್ನು ನಾವು ಜಾತಕದಲ್ಲಿ ನೋಡ್ಬೋದು. ಈಗ ಜಾತಕ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಜಾತಕ ಇರಲಿ ಇಲ್ಲದೇ ಇರಲಿ, ಕೆಲವರಿಗೆ ಜಾತಕ ಪರ್ಫೆಕ್ಟಾಗಿರುತ್ತೆ, ಕರೆಕ್ಟ್ ಟೈಮ್ಗೆ ಹುಟ್ಟಿದ್ದಾನೆ, ಕರೆಕ್ಟ್ ಡೇಟಲ್ಲಿ ಹುಟ್ಟಿ ಅಂತೇಳಿ ಬರ್ಸಿದ ಜಾತಕ ಬರ್ಸಿರ್ತಾರೆ, ಅದು ಭಾಳ ಈಸಿ. ಕೆಲವ್ರಿಗೆ ಅನುಮಾನ, ಅಯ್ಯೋ ಇವನು ಯಾವುದೋ
ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೆ ಹುಟ್ಟಿರ್ಬೋದು, ಮಧ್ಯಾಹ್ನ ಹುಟ್ಟ ಅಂತಾರೆ, ಕೆಲವು ರಾತ್ರಿ ಹುಟ್ಟ ಅಂತಾರೆ, ಏನೋ ಒಂದು ಬಂದುಬಿಟ್ಟು ಜಾತಕ ಬರೆದು ಇಟ್ಟಿರೋ ಸ್ಕೂಲಿಗೆ ಸೇರಿಸಿರ್ತಾರೆ. ಕೆಲವ್ರಿಗೆ ಜಾತಕನೇ ಇಲ್ಲ, ಎಲ್ಲಿ ಜಾತಕ ಇಲ್ಲವೋ ಅದು ಭಾಳ ಸಂತೋಷ, ತಲೆನೋವೇ ಇರೋದಿಲ್ಲ. ಜಾತಕನೇ ಇಲ್ಲ ಅಂದರೆ ಆರಾಮಲ್ಲ, ಜಾತಕ ಇದ್ರೆ ತಾನೆ ಏನು ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದು. ಕಲಿಯುಗದಲ್ಲಿ ಬಹಳ ಒಂದು ವಿಶೇಷದ ಲೀಲೆ ಏನಪ್ಪ ಅಂತಂದರೆ, ಈ ಕಲಿಯುಗವನ್ನು ಕಲಿ ಅನ್ನೋ ಒಂದು ಮಾಯೆ ನಡೆಸ್ತಾ ಇದೆ. ಆ ಮಾಯೆಗೆ ವಿರುದ್ಧವಾಗಿ ನಾವು ನಡ್ಕೋತೀವಿ ಅಂದರೆ ಕಲಿ ಚೆನ್ನಾಗಿ ಆಶೀರ್ವಾದ ಮಾಡ್ತಾನೆ. ಮಾಯೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ಭಾಳ ಎದುರ್ತಾನೆ ಕಲಿ. ಯಾರು ತಂದೆ ತಾಯಿ ಸೇವೆ ಮಾಡ್ತಾರೋ, ಯಾರು ಗುರು ಸೇವೆ ಮಾಡ್ತಾರೋ, ಆ ಮನೆಯೊಳಗೆ ಕಲಿ ಪ್ರವೇಶ ಮಾಡೋದಿಲ್ಲ. ಯಾರು ಗುರು ಸೇವೆ, ಸಮಾಜ ಸೇವೆ, ತಂದೆ ತಾಯಿ ಸೇವೆ ನಿರಂತರ ಮಾಡ್ತಿರ್ತಾರೋ, ಆ ಮನೆಯೊಳಗೆ ದರಿದ್ರ ಇಲ್ಲ, ಕಲಿ ಒಳಗೆ ಬರೋದಿಲ್ಲ. ಎಲ್ಲಿ ತಂದೆಗೆ ಹೊಡಿತಾನೋ, ತಾಯಿಗೆ ಹೊಡಿತಾನೋ, ಎಲ್ಲಿ ತಂದೆಗೆ ಬೈತಾನೋ, ತಾಯಿಗೆ ಬೈತಾನೋ, ತಂದೆ ತಾನ ಹೊರಗೆ ಹಾಕ್ತಾನೋ, ಆಶ್ರಮಕ್ಕೆ ಕಳಿಸ್ಬಿಡ್ತಾನೋ ವೃದ್ಧಾಶ್ರಮಕ್ಕೆ, ಇಲ್ಲ ತಂದೆ ತಾಯಿ ಹಿಂಸೆ ಕೊಟ್ಟು ಸಾಯಿಸ್ತಾನೋ, ಅಂಥ ಮನೆಯಲ್ಲಿ ಕಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನಂತೆ, ಕಲಿ ಮತ್ತು ಶನಿ ಇಬ್ಬರುವೆ. ಯಾಕೆಂದರೆ ಕಲಿಯುಗದ ಮಹಿಮೆನೇ ಹಾಗೆ. ಕಲಿ ಹೇಳ್ತಾನೆ, ಏ ಮಗನೇ ಅಪ್ಪನ ಕೊಡಿಯೋ ಅಂತಾನೆ, ಏ ಮಗಳೇ ಅಪ್ಪನ ಕೊಡಿ ಅಂತಾಳೆ ಅಂತಾನೆ ಕಲಿ. ಏ ಯಾಕೋ ಸುಮ್ಮನೆ ಕೂತಿದ್ದೆ ಲಕ್ಷ್ಮೀ ಶ್ರೀನಿವಾಸ್, ಬಾರ್ಗೆ ಹೋಗು ಅಂತೆ. ಏ ಲಕ್ಷ್ಮೀ ಶ್ರೀನಿವಾಸ್ ಯಾಕಪ್ಪ ಸುಮ್ಮನೆ ಕೂತಿದ್ಯಾ, ಅವನ ತಲೆ ಹೇಳಿ ಹೊಡಿ ಅಂತಾನೆ. ಅದು ಕದಿ ಅಂತಾನೆ ಕಲಿ. ಕಲಿ ಒಳ್ಳೆಯದನ್ನು ಮಾಡ್ಸೋಕ್ಕೆ ಬಿಡಲ್ಲ, ಕೆಟ್ಟದ್ದು ಮಾಡ, ಯಾಕಂದರೆ ಅವನ ದರ್ಬಾರೇ ಅದು. ಕಲಿಯನ್ನು ಜಯಿಸಿ ಬದುಕಿದವನೇ ಮಹಾಸಾಧಕ ಕಲಿಯುಗದಲ್ಲಿ. ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ತಾಯಿ ಶಾಪ ಜಾತಕದಲ್ಲಿ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ? ಜಾತಕ ಇಲ್ಲಿ ಇಲ್ದೋ ಹೋಗಲಿ, ಅಕಸ್ಮಾತ್ ಇದ್ದರೆ ಅದು ಹೆಂಗೆ ನಡೀತದೆ, ನಮ್ಮ ಜಾತಕನ ಹೆಂಗೆ ನಡೆಸುತ್ತೆ ನಮ್ಮ ಜೀವನನ? ಅಕಸ್ಮಾತ್ ಮಾತೃಶಾಪ, ತಾಯಿ ಶಾಪ ಜಾತಕದಲ್ಲಿ ಇತ್ತು ಅಂತಂದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನನ್ನದೇ ಆದಂಥ ಅನುಭವಗಳನ್ನು ಹಲವಾರು ಗ್ರಂಥಗಳ ಆಧಾರದ ಮೇಲೆ, ತಂತ್ರಗಳ ಆಧಾರದ ಮೇಲೆ, ನನ್ನ ಗುರುಗಳು ಕೊಟ್ಟಂಥ ಜ್ಞಾನದ ಆಧಾರದ ಮೇಲೆ ಇವತ್ತು ಭಾಳಷ್ಟು ಜನ ಜಾತಕದಲ್ಲಿ ಮಾತೃಶಾಪ, ತಾಯಿ ಶಾಪ ಇರೋದಕ್ಕೆ ಪರಿಹಾರ ಹೇಳಬೇಕು ಅಂತ ಈ ಸಂಚಿಕೆಯನ್ನು ಮಾಡ್ತೆ. ಇದೇ ಮುಖ್ಯ ಉದ್ದೇಶ. ಮಾತೃಶಾಪ ಹೇಗೆ ನಡೆಸುತ್ತೆ ಅಂತಂದರೆ, ಯಾತಕ್ಕೆ ಬರುತ್ತೆ ಅನ್ನೋದು ಫಸ್ಟ್ ಹೇಳಿಬಿಡ್ತೀನಿ ನಾನು. ಕರ್ಮ ಸಿದ್ಧಾಂತ, ಕರ್ಮ ರಿಗ್ರೆಷನ್ ಥಿಯರಿ ಏನು ಹೇಳಿದೆ ಭಗವಂತ ಬರೆದಿಟ್ಟಿರೋ ಒಂದು ಬೈಲ. ಆ ಪ್ರೊಸೀಜರ್ ಏನು ಹೇಳ್ತಾನಂದರೆ, ಯಾವ ಆತ್ಮ ಪೂರ್ವ ಜನ್ಮದಲ್ಲಿ, ಉದಾಹರಣೆಗೆ ನಾನು ಓದ್ ಜನ್ಮದಲ್ಲಿ ತಾಯಿಗೆ ಗೋಳಿಕೊಂಡಿರ್ತೀನಿ, ತಾಯಿಗೆ ಹೊಡಿತೀನಿ, ತಾಯಿಗೆ ಸ್ಥಾನಮಾನಕ್ಕೆ ಧಕ್ಕೆ ತರ್ತೀನಿ, ತಾಯಿನ ಕತ್ತಿಡು ಹೊರಗೆ ಹಾಕ್ಬಿಡ್ತೀನಿ, ತಾಯಿನ ತಗೊಂಡು ವೃದ್ಧಾಶ್ರಮ ಬಿಟ್ಬಿಡ್ತೀನಿ, ಆಶ್ರಮ ಬಿಡೋದು, ತಾಯಿನ ಭಿಕ್ಷೆ ಬೇಡಕ್ಕೆ ಬಿಡ್ತೀನಿ, ತಾಯಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾನೆ ಅಂಥ ಆತ್ಮ, ಹೆಣ್ಣಾಗಲಿ ಗಂಡಾಗಲಿ, ಪೂರ್ವ ಜನ್ಮದಲ್ಲಿ ಮಾಡಿದರೆ ಈ ಬರ್ತಲ್ಲಿ ಅವರು ತಾಯಿ ಶಾಪನ ಅನುಭವಿಸ್ಬೇಕು. ಯಾವ ರೀತಿ ಅನುಭವಿಸ್ತಾರೆ ಆಮೇಲೆ ಹೇಳ್ತೀನಿ. ತಾಯಿಗೆ ಪಾದದಿಂದ ತಳ್ಳಿದ್ರೆ, ಒದ್ದಿದ್ರೆ, ತಾಯಿಗೆ ಕಾಲಲ್ಲಿ ಜಾಡ್ಸಿ ಒದ್ದಿದ್ರೆ ಅವನು ಸುಮಾರು ಒಂದು 300-400 ಜನ್ಮಗಳ ಕಾಲ ಅಂಗಹೀನಾಗಿ ಹುಡ್ತಾನಂತೆ. ತಾಯಿಗೆ ಕಾಲಲ್ಲಿ ಒದ್ದಿದ್ರೆ, ಈ ಜನ್ಮದಲ್ಲಿ ಒದ್ದಿದ್ರೆ ನೆಕ್ಸ್ಟ್ ಬರ್ತವನು ಅಂಗವಿಕಲಾಗಿ ಹುಡ್ತಾನಂತೆ, ಹೆಣ್ಣಾಗಲಿ ಗಂಡಾಗಲಿ. ತಾಯಿಗೆ ಬಾಯಿಂದ ಉಗುಳಿದ್ರೆ, ತಾಯಿಗೆ ತೂ ಚಿ ಅಂತ ಉಗಿದ್ರೆ ಮೂಗನಾಗಿ ಹುಡ್ತಾನಂತೆ 100-600 ಜನ್ಮಗಳಲ್ಲಿ. ತಾಯಿಗೆ ಝಂಕಿಸಿ ಏಯ್ ಅಂತ ದೃಷ್ಟಿಟ್ಟು, ಏಯ್ ಏನೇ ಏನೇ ನೀನು ತಾಯಿ ಹಂಗೆ ಅಂತೇಳಿ ತಾಯಿನ ಗಂಡ ಎದುರಿಸಿದ್ರೆ ಕುರುಡನಾಗ್ತಾನಂತೆ ಅಕ್ಷೀಣತೆಯಿಂದ. ತಾಯಿಗೆ ಕೈಯಿಂದ ಹೊಡೆದಿದ್ರೆ, ಕಾಲಾಯಿತು ಕೈಯಿಂದ ಹೊಡೆದಿದ್ರೆ ಅವನಿಗೆ ಪ್ಯಾರಾಲಿಸಿಸ್ ಬರುತ್ತಂತೆ. ಆ ಬೈ ಬರ್ತೆ ಅವನಿಗೆ ಆ ಕೈ ವಕ್ರವಾಗಿ, ಒಂದು ಕೈ ದಪ್ಪ, ಒಂದು ಕೈ ಸಣ್ಣ ಆಯಿತು. ಯಾವ ಕೈಯಲ್ಲಿ ತಾಯಿ ಹೊಡೆದಿದ್ದೋ ಆ ಕೈನಲ್ಲಿ ಅವನಿಗೆ ವಿಚಿತ್ರವಾಗಿ ವಿಚಿತ್ರ ಜನನಾಂಗ ರೂಪದಲ್ಲಿ ಹುಡ್ತಾನೆ ಅಂತ ಗರುಡ ಪುರಾಣ ಹೇಳುತ್ತೆ. ಕಣ್ಣಲ್ಲಿ ಎದುರಿಸೋದು ಅಮ್ಮನಿಗೆ, ತಾಯಿಗೆ ಕೈಯಲ್ಲಿ ಹೊಡೆಯೋದು, ಉಗಿಯೋದು, ಕಾಲಲ್ಲಿ ಒದೆಯೋದು, ಇದ್ಯಾವುದು ಮಾಡಲಿಲ್ವಾ? ತಾಯಿನ ಹೊಲಸು ಮಾತುಗಳಲ್ಲಿ ಬೈಯುವಂಥದ್ದಾದರೆ, ಹೊಲಸು ಮಾತನಾಡಿದ್ರೆ ಅವನು ಪ್ರಾಣಿ ಜನ್ಮಕ್ಕೆ ಹೋಗ್ತಾನೆ. ಯಾವುದು ಕಾಗೆ ಜನ್ಮಕ್ಕೂ, ಕಾಕ ಜನ್ಮ ಅಂತ ಹೇಳಿಬಿಟ್ಟ. ಇದೆಲ್ಲ ಆಯಿತು. ತಾಯಿನ ಮನೆಯಿಂದ ಹೊರಗಾಕಿ ಜನ್ಮ ಕೊಟ್ಟಂಥ 9 ತಿಂಗಳು ಸಾಕಿ ಸಲಹಿ ಆ ಪಿಂಡವನ್ನು ಉಪಾಯ ಮಾಡಿ ಜಾಗರೂಕತೆಯಿಂದ 9 ತಿಂಗಳು ಕಾಪಾಡಿಕೊಂಡು ಈ ಭೂಮಿಗೆ ಬಿಟ್ಟಂಥ ತಾಯಿನ ಮನೆ ಬೀದಿಗೆ ಬಿಟ್ಟುಬಿಟ್ರೆ, ಮನೆ ಬೀದಿಗೆ ಬಿಟ್ಟರೆ ಅವನು ಹುಟ್ಟಿದ ತಕ್ಷಣವೇ ಎಲ್ಲರೂ ಉಡಲಿ ಅವ್ರು ನೆಕ್ಸ್ಟ್ ಬರ್ತಲ್ಲಿ ತಾಯಿ ಸುಖ ಕಳ್ಕೊಂಬಿಟ್ಟು ಅನಾಥನಾಗಿ ಅಲೆಮಾರಿ ಜೀವನ ನಡೆಸಿಬಿಡ್ತಾನಂತೆ. ಇದೆಲ್ಲ ಭಗವಂತ ಇಂತಿಂಥ ತಪ್ಪಾದ್ರೆ ಹಿಂಗೆ ಆಗಬೇಕು, ಹಿಂಗೆ ಉಡಬೇಕು, ಹಿಂಗೆ ಆಗಬೇಕು ಅಂತ ಬರೆದಿಟ್ಟಿರೋದ್ರಿಂದ
ಅವನು ಯಾರು ಸತ್ತು ಯಾರು ಬಿಟ್ಲಿ ತಲೆ ಕೆಡಿಸ್ಕೊಡಲ್ಲ ಅವರು ಅವರು ಹುಡ್ತಿರ್ತಾರೆ ಅವರು ಅವರ ಕರ್ಮಾನುಸಾರವಾಗಿ ಅವರು ಮಾಡಿರೋ ತಪ್ಪಿಗೆ ಅಂತಿದ್ದ ಜನ್ಮ ತಗೋ ಅಂತಿಂಥ ಯೋನಿಲಿ ಅಂತ ವಸ್ತುಗಳಲ್ಲಿ ಹುಟ್ಟುಬಿಡ್ತಾರೆ ಅಂತ ಬರೆದಿಟ್ಬಿಟ್ಟ ಕರ್ಮ ಸಿದ್ಧಾಂತದಲ್ಲಿ. ಇದೇ ಕರ್ಮ ರಿಗ್ರೆಷನ್ ಥಿಯರಿ, ಕರ್ಮ ಸಿದ್ಧಾಂತ. ಯಾವಾಗ ತಾಯಿನ ನಾವು ಈ ರೀತಿ ಗೋಳಿಕೊಂಡಿರ್ತೀವೋ ಈ ಜನ್ಮದಲ್ಲಿ ನಾನು ಹೇಳಿದೆಲ್ಲ ಮತ್ತೆ ಬಂದ ಮುಂದಿನ ಜನ್ಮ ಬರಲೇಬೇಕು, ಇಲ್ಲಾಂದ್ರೆ ಭಗವಂತನಿಗೆ ಅವಮಾನ. ತಾಯಿ ಹಿಂಸೆ ಕೊಟ್ಟವರೆಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಕರ್ನಾಟಕಕ್ಕೆ ಸಿ ಎಂ ಮಾಡೋಕ್ಕಾಗೋದಿಲ್ಲ ತಾಯಿಗೆ ಹಿಂಸೆ ಕೊಟ್ಟವ್ರನ್ನೆಲ್ಲ. ತಾಯಿಗೆ ಹಿಂಸೆ ಕೊಟ್ಟವ್ರಿಗೆ ಇಂತಿಂಥದ್ದು ಹಿಂಗೆ ಉಡಬೇಕು, ಈ ಥರ ಇಂತಿಂಥದ್ದೇ ತೊಗೊಂಡು ಬದುಕಬೇಕು ಅನ್ನೋದು ಬರೆದಿಟ್ಟಿರೋದ್ರಿಂದ ಅದೇ ಥರ ಹೋಗುತ್ತೆ ಬೈಲ. ಅದೇ ಪ್ರೊಸೆಸ್ಸಲ್ಲಿ ಫಾಲೋ ಮಾಡಬೇಕು ನಾವು, ವೈಲೇಷನ್ ಇಲ್ಲ, ಬೈಪಾಸ್ ಮಾಡೋ ಹಾಗಿಲ್ಲ. ಈ ಥರದ್ದು ಏನಾದರೂ ಮಾಡಿದರೆ ಈ ಜನ್ಮದಲ್ಲಿ ಏನೇನು ನಡೀತದೆ, ಈ ಥರ ಮಾಡಿ ಬಂದಿರ್ತಾರೆ ಹೋದ ಜನ್ಮದಲ್ಲಿ, ಇವಾಗ ಹೆಂಗೆ ನಿರುತ್ತೆ ಜಾತಕ ನೋಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಸಿಂಪ್ಟಮ್ಸ್ ಏನು ತಾಯಿ ಶಾಪ ನನ್ನ ಜಾತ್ರೆ ಅಂತ ಗೊತ್ತಾಗೋಕ್ಕೆ? ಮೊದಲು ಅಲೆಮಾರಿ ಜೀವನ ನಡೀತಾ ಇರ್ತದೆ. ಅಲೆಮಾರಿ ಇದ್ದು ಒಂದು ಕೆಲಸಲ್ಲಿರಲ್ಲ, ಒಂದು ವರ್ಷ 5-6 ಸಲ ಕೆಲಸ ಚೇಂಜ್ ಮಾಡ್ತಾನೆ, ಒಂದು ಊರಲ್ಲಿರಲ್ಲ, ಅಲೆಮಾರಿ ಎಲ್ಲಿಲ್ಲೂ ಆಗಿರ್ತಾರೆ. ಅಲ್ಲೋ ಯಾರೋ ಒಂದು ಕೊಟ್ಟರೆ ಅಲ್ಲೊಂದಷ್ಟು ತಿನ್ಕೊಂಡು ಬದುಕಾನೆ, ಅಲ್ಲಿ ಏನೋ ಒಂದು ಕೊಟ್ಟರೆ ತಿನ್ಕೊಂಡು ಬದುಕ್ತಾರೆ, ಹೆಣ್ಣ ಆಗಲಿ ಗಂಡ ಆಗಲಿ. ಅಲೆಮಾರಿ ಜೀವನ ಅವರಿಗೆ ಒಂದೇ ಸ್ಥಳದ ಜೀವನ ಇಲ್ಲ. ಮಾತೃಶಾಪ ಜಾತಕದಲ್ಲಿದ್ದರೆ, ತಾಯಿ ಶಾಪ ಜಾತಕದಲ್ಲಿದ್ದರೆ. ಎರಡನೇದು, ಯಾವ ವ್ಯಾಪಾರ ಮಾಡಲಿ, ಯಾವ ಉದ್ಯೋಗದಲ್ಲೇ ಆಗಲಿ, ಏಳಿಗೆನೆ ಆಗೋದಿಲ್ಲ. ಏಳಿಗೆನೆ ಆಗಲ್ಲ. 40 ವರ್ಷದಿಂದ ವ್ಯಾಪಾರ ಮಾಡ್ತೀನಿ, ಏಳಿಗೆ ಆಗಿಲ್ಲ. 40 ವರ್ಷದಿಂದ ಕೆಲಸಕ್ಕೆ ಹೋಗ್ತೀನಿ, ಏಳಿಗೆ ಆಗಿಲ್ಲ. ಮನೆ ಇಲ್ಲ, ಕಾರಿಲ್ಲ, ಬಂಗಲೆ ತೊಗೊಳ್ಳೋಕೆ, ಒಡವೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ವಸ್ತ್ರ ಇಲ್ಲ, ಏಳಿಗೆ ಆಗಿಲ್ಲ. ಯಾವುದಲ್ಲಿ ಏಳಿಗೆ ಆಗಿಲ್ಲ ಅಂದರೆ, ತಾಯಿ ಶಾಪ ಇರೋದ್ರಿಂದ ಎಲ್ಲೂ ಏಳಿಗೆ ಆಗೋಕ್ಕೆ ಬಿಡೋಲ್ಲ. ಮೊದಲನೇದು ಅಲೆಮಾರಿ ಜೀವನ ಇರ್ಬೋದು. ಅಲೆಮಾರಿ ಜೀವನ ಇಲ್ವಾ, ಯಾವ ಉದ್ಯೋಗ ವ್ಯಾಪಾರದಲ್ಲಿ ಏಳಿಗೆನೇ ಆಗ್ತಿರೋದಿಲ್ಲ. ಅಲೆಮಾರಿ ಜೀವನ ಇಲ್ಲ ವ್ಯಾಪಾರದ ಉದ್ಯೋಗದಲ್ಲಿ, ಏಳಿಗೆ ಇಲ್ಲ ಅಂದ್ರೂ ಬೇರೆಯವರು ನಮ್ಮನ್ನು ಉಪಯೋಗಿಸ್ಕೊಂಬಿಟ್ಟು ನಮ್ಮನ್ನು ಬಿಟ್ಬಿಡ್ತಾರೆ. ಆ ಥರ ಜೀವನ ಆಗುತ್ತೆ. ಯಾರು ನಮ್ಮನ್ನು ಉಪಯೋಗಿಸ್ಕೊಂಡು ಎಲ್ಲ ಸಂದರ್ಭ ನಮ್ಮನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಬೀದಿ ತಳ್ತಾರೆ ಅಂದರೆ ಅದು ತಾಯಿ ಶಾಪದಿಂದ. ಅಯ್ಯೋ ಅವ್ರ ಮೇಲೆ 50 ವರ್ಷ ದುಡಿದೆ, ನಾನು 30 ವರ್ಷ ದುಡಿದೆ, ನಾನು ಉಪಯೋಗಿಸ್ಕೊಂಡು ಹೊರಗೆ ಹಾಕ್ಬಿಟ್ರು, ಏನೋ ಒಂದು ಅಪರಾಧ ಕಳ್ತಂದು ಏನೋ ಒಂದು ಹೇಳಿ ನನ್ನ ಮನೆ ಹೊರಗೆ ಹಾಕ್ಬಿಟ್ರು. ಎಲ್ಲರೂ ನನ್ನ ಅಲ್ಲಿ ಉಪಯೋಗಿಸ್ಕೋತಾರೆ, ಇಲ್ಲಿ ಉಪಯೋಗಿಸ್ಕೊಳ್ತಾರೆ, ಅಲ್ಲಿ ಕಡೆ ಉಪಯೋಗಿಸ್ಕೊಳ್ತಾರೆ, ಅವನು ಉಪಯೋಗಿಸ್ಕೊಂಡ ಎಲ್ಲ ಏನೂ ಇಲ್ಲ, ಲಾಭ ಇಲ್ಲ, ನಾನು ಮತ್ತೆ ಹೊರಗೆ ಹಾಕ್ಬಿಟ್ರು. ನಮ್ಮನ್ನು ಉಪಯೋಗಿಸ್ಕೊಂಡು ಹೊರಗೆ ಹಾಕ್ತಾರೆ ಅಂದರೆ ನನ್ನ ಜಾಗದಲ್ಲಿ ತಾಯಿ ಶಾಪ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಲೆಮಾರಿ ಜೀವನ ಇರಬೇಕು, ಇಲ್ಲ ವ್ಯಾಪಾರ ಉದ್ಯೋಗದಲ್ಲಿ ಏಳಿಗೆ ಆಗ್ತಿಲ್ಲ. ಇದು ಯಾವುದು ಅಲ್ಲ ಅಂದರೆ ನಾನು ಉಪಯೋಗಿಸ್ಕೊಳ್ತಾರೆ, ನಾನು ಹೊರಗೆ ಹಾಕ್ತಾರೆ, ನನ್ನ ಮೇಲೆ ಅಪವಾದ ಅವಮಾನಗಳು ಬರ್ತದೆ ಅನ್ನೋದನ್ನು ಇರಬೇಕು. ಹೆಣ್ಣಿಗೆ ತಾಯಿ ಶಾಪ ಇದ್ದರೆ ಗಂಡನೇ ಶತ್ರು, ಗಂಡನಿಗೆ ತಾಯಿ ಶಾಪ ಆದರೆ ಹೆಂಡತಿನೇ ಶತ್ರು ಇರ್ತಾರೆ. ಇದು ತಾಯಿ ಶಾಪನ ಪತ್ತೆ ಹಚ್ಚೋದು. ಜಾತಕ ಎಲ್ಲಿ ಇಲ್ದೋಗ್ಲಿ, ಅಯ್ಯೋ ನನ್ನ ಹೆಂಡತಿನ ಶತ್ರು ಅಂದರೆ ತಾಯಿ ಶಾಪ ಇರುತ್ತೆ, ಅಯ್ಯೋ ನನ್ನ ಗಂಡನೇ ಶತ್ರು ಅಂದರೆ ಅವಳಿಗೆ ತಾಯಿ ಶಾಪ ಇರ್ತದೆ. ಅದಕ್ಕೆ ಮಾತೃಶಾಪ ಇದ್ದಂಥವ್ರಿಗೆ ಇಲ್ಲ ಪತಿ ಅಥವಾ ಪತ್ನಿನ ಶತ್ರು ಇರ್ತಾರೆ. ಅಲೆಮಾರಿ ಜೀವನ ಇಲ್ಲದೇ ಇರ್ಬೋದು, ವ್ಯಾಪಾರ ಉದ್ಯೋಗದಲ್ಲಿ ಏಳಿಗೆ ಆಗದೆ ಅದು ಏಳಿಗೆ ಆಗ್ತಿರ್ಬೋದು, ಅಥವಾ ಎಲ್ಲರೂ ಉಪಯೋಗಿಸ್ಕೊಂಡು ನನ್ನ ಬಿಡ್ತಾರೆ ಅನ್ನೋದು ಅದು ಇಲ್ಲದೇ ಇರ್ಬೋದು. ಆದರೆ ಗಂಡನೇ ಶತ್ರು ಹೆಂಡತಿಗೆ, ಹೆಂಡತಿಗೆ ಗಂಡನೇ ಶತ್ರು ಇರ್ಬೋದು. ಅದೇ ಒಂದೇ ಒಂದು ಪಾಯಿಂಟ್ ಸಾಕು, ಅವ್ರಿಗೆ ಮಾತೃಶಾಪ ಇದೆ ಅಂಥೇಳಿ. ಇನ್ನೊಂದು, ವಿವಾಹ ಆಗ್ತಾರೆ ಅದು ಚೆನ್ನಾಗಿರೋದಿಲ್ಲ, ಮದುವೆ ಆಗ್ತಾರೆ ಜೀವನದಲ್ಲಿ ನೆಮ್ಮದಿಯಾಗಿರೋದಿಲ್ಲ, ಗಂಡ ಹೆಂಡತಿ ಜೊತೆಗೆ ಇರ್ತಾರೆ, ನಾಮಕೆ ವಸ್ತು ಗಂಡ ಹೆಂಡತಿ, ಆದರೆ ಅವ್ರು ಯಾವತ್ತೂ ಚೆನ್ನಾಗಿರೋದಿಲ್ಲ, ನಿಜವಾದ ಮ್ಯಾರೇಜ್ ಲೈಫ್ನ ಅನುಭವಿಸೋಕ್ಕೆ ಸಾಧ್ಯವೇ ಇರೋದಿಲ್ಲ. ಯಾಕೆಂದರೆ ಮಾತೃಶಾಪ, ತಾಯಿ ಶಾಪ ಇರೋದ್ರಿಂದ. ಇದರಲ್ಲಿ ಇವಾಗಿಂದಲ್ಲ, ಇದು ಪೂರ್ವಜನ್ಮದ ತಾಯಿ ಶಾಪ ಈ ಜನ್ಮದಲ್ಲಿ ನಡೆಸ್ತಾ ಇದೆ. ಆದ್ದರಿಂದ ಈ 5 ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಒಂದು, ಅಲೆಮಾರಿ ಜೀವನ. ನಂದು ಅಲೆಮಾರಿ ಜೀವನ ಇದೆ ಅಂದರೆ ಮುಗೀತು, ಅವನು ಮಾತೃಶಾಪದಲ್ಲಿದ್ದಾನೆ. ಅಲೆಮಾರಿ ಜೀವನ ಇಲ್ಲ, ಒಂದೇ ಊರಲ್ಲಿದ್ದಾನೆ. ಉದ್ಯೋಗ ವ್ಯಾಪಾರದಲ್ಲಿ ಏಳಿಗೆ ಆಗ್ತಿಲ್ಲ ಅಂದರೆ ಅದು ಮಾತೃಶಾಪ ಅಂತ. ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಏಳಿಗೆ ಆಗ್ತಿದೆ, ಆದರೆ ನಮ್ಮನ್ನೆಲ್ಲದಕ್ಕೆ ಉಪಯೋಗಿಸ್ಕೊಂಡು ನನಗೆ ಹಿಂಸೆ ಕೊಟ್ಟು ಪೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆಲ್ಲ ಯೂಸ್ ಮಾಡ್ಕೊಂಬಿಟ್ಟಿರು, ಆ ಲೆವೆಲ್ ತಂದಿಟ್ರು ಅಂದರೆ ಮಾತೃಶಾಪ. ಅಲೆಮಾರಿ ಜೀವನ ಇಲ್ಲ, ಉದ್ಯೋಗ ವ್ಯಾಪಾರದಲ್ಲಿ ಚೆನ್ನಾಗಿದೆ, ನಾನು ಯಾರೂ ದುರುಪಯೋಗಿಸ್ಕೊತಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಗಂಡನೋ ಹೆಂಡತಿಯೋ ಶತ್ರು ಆಗಿರ್ತಾರೆ. ಗಂಡನೋ ಶತ್ರು ಇಲ್ಲ, ಹೆಂಡತಿನೂ ಶತ್ರು ಇಲ್ಲ ಅಂದರೆ ನೆಮ್ಮದಿಯಾಗಿ ಸಂಸಾರ ಸಾಗಕ್ಕೆ ಬಿಡೋದಿಲ್ಲ. ಇದಿಷ್ಟು ಸಿಂಪ್ಟಮ್ಸು ಇಮಿಡಿಯೇಟಾಗಿ ಇತ್ತು ಅಂತಂದರೆ ನೀ ಯಾರ ಹತ್ರ ಹೋಗಬೇಕಾಗಿಲ್ಲ, ಓ ಇದು ನನ್ನ ಮಾತೃಶಾಪ, ಪೂರ್ವಜನ್ಮ ತಾಯಿ ಶಾಪ ಇದೆ. ಈ ತಾಯಿ ಶಾಪನ ಎಲ್ಲೋದು ಕಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಪುರಾಣಗಳಲ್ಲಿ, ಸಂಹಿತೆಗಳಲ್ಲೆಲ್ಲ. ಆದರೂ ಎಲ್ಲೋ ಒಂದು ಕಡೆ ಭಗವಂತ ಸ್ವಲ್ಪ ಎಕ್ಸಂಪ್ಷನ್ ಕೊಟ್ಟಿದ್ದಾನೆ. ಎಕ್ಸಂಪ್ಷನ್ ಏನು, 100ರಲ್ಲಿ 40% ರಿಲೀಫ್ ಮಾಡಬೇಕಣ ಅಂತೇಳಿ. ಆ 100ರಲ್ಲಿ 40% ರಿಲೀಫ್ ಮಾಡಿಬಿಟ್ರೆ
ನಮಗೆಷ್ಟು ಸುಧಾರಣೆ ಆಗುತ್ತಲ್ವಾ? ಆದ್ದರಿಂದ ಅಲೆಮಾರಿ ಜೀವನ ತಪ್ಪುತ್ತೆ, ನಾನು ಇಷ್ಟೊತ್ತೇನೆ ಸಿಂಪ್ಟಮ್ಸ್ ಹೇಳೋದೆಲ್ಲ ನಿವಾರಣೆ ಮಾಡ್ಕೋಬೋದು. ನಲ್ವತ್ತು ಸಾಕು, ಈ ಜಮ್ಮಿಗೆ 40% ನಮಗೆ ರಿಲೀಫ್ ಮಾಡಿಬಿಟ್ರೆ ಆಮೇಲೆ ನೋಡ್ಕೊಳ್ಳೋಣ ನಿಮ್ಮ ಮುಂದಿನ ಬರ್ತ್. ನಾನೀಗಾಗಲೇ ಹೇಳ್ತಾ ಇದ್ದೆ, ಹೆಣ್ಣಾಗಲಿ ಗಂಡಾಗಲಿ ತಾಯಿನ ತುಂಬ ಗೋಳಿಕೊಂಡ್ರೆ ಈ ಜಮ್ಮದಲ್ಲಿ ಮಾತೃಶಾಪ ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಯಾವಾಗ ಅನುಭವಿಸ್ಬೇಕು? ನೆಕ್ಸ್ಟ್ ಬರ್ತಲ್ಲಿ ಅನುಭವಿಸ್ಬೇಕು. ಯಾವ ದೇಶದಲ್ಲಾದರೂ ಹುಡ್ಲಿ, ಯಾವ ಮನೇಲಾದರೂ ಹುಡ್ಲಿ, ಎಂಥ ಶ್ರೀಮಂತರ ಮನೆ ಅಥವಾ ಶೆಡ್ಡಲ್ಲಿ ಹುಡ್ಲಿ, ಮಾತೃಶಾಪ ನಡೆದೋಗ್ಬಿಡುತ್ತೆ. ಆದ್ದರಿಂದ ಮಾತೃಶಾಪ ನಾವು ಬದುಕಿದ್ದಾಗಲೇ, ಅಕಸ್ಮಾತ್ ಈ ಜಮ್ಮದಲ್ಲಿ ನೀವು ಯಾರಾದರೂ ತಾಯಿಗೆ ಗೋಳಿಕೊಂಡಿದ್ರೆ ಈ ಬದುಕಿದೆಲ್ಲ ಕರ್ಮ ಕಳ್ಕೊಂಡು ಸತ್ತೋಗ್ಬಿಡಿ. ಇಲ್ಲಾಂದರೆ ಚೆನ್ನಾಗಿ ಗೋಳಿಕೊಂಬಿಟ್ಟು ತಾಯಿನ ಸತ್ತೋಗ್ಬಿಟ್ರೆ ನೆಕ್ಸ್ಟ್ ಬರ್ತೀನಿ ಯಾವುದೋ ಊರಲ್ಲಿ ಎಲ್ಲೋ ಜಾಗದಲ್ಲಿ ಹುಟ್ಟಿ ಆ ಮನೆಯಲ್ಲಿ ಬಡಬಾದೆಲ್ಲ ಕಷ್ಟಪಟ್ಟುಬಿಡ್ತೀವಿ. ಅದಕ್ಕೆ ಕೈಕಾಲು ಗಟ್ಟಿದ್ದಾಗಲೇ, ಕಣ್ಣಿನ ದೃಷ್ಟಿ ಚೆನ್ನಾಗಿದ್ದಾಗಲೇ, ಕಿವಿ ಚೆನ್ನಾಗಿದ್ದಾಗಲೇ, ತಲೆ ಬುದ್ಧಿ ಭ್ರಮಣೆ ಹೋಗೋಕ್ಕೆ ಮುಂಚೆನೆ, ಕೈಕಾಲ ಸ್ವಾಧೀನ ಕಳ್ಕೊಳ್ಳೋಕೆ ಮುಂಚೆನೆ, ನಾವು ಮಾಡ್ಕೊಂಡು ತಪ್ಪುಗಳೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಆತ್ಮ ಫ್ರೀಯಾಗಿ ಹೋಗ್ಬಿಡುತ್ತೆ ಭಗವಂತನ ಸಾನ್ನಿಧ್ಯಕ್ಕೆ. ಆತ್ಮ ಹೋಗುವಾಗಲೇ ಸತ್ತಾಗಲಿ ಎಲ್ಲ ಥರ ಅಪ್ಪನ ಶಾಪ, ಅಮ್ಮನ ಶಾಪ, ಪತ್ನಿ ಗುರು ಶಾಪ, ದೈವ ಶಾಪ, ಎಲ್ಲ ಥರ ಶಾಪಗಳು ತುಂಬಿಕೊಂಡು ಸತ್ತೋಗ್ಬಿಟ್ರೆ ಅದನ್ನು ಕರಗಿಸೋಕ್ಕೆ, ಅದನ್ನು ಒಂದೊಂದ ಕಳ್ಕೊಳ್ಳಿಕ್ಕೆ ಎಷ್ಟು ಜನ್ಮ ತೊಗೊಳ್ಬೇಕು, ಎಷ್ಟು ಮನೇಲಿ ಉಡಬೇಕು, ಎಷ್ಟು ದೇಶದಲ್ಲಿ ಉಡಬೇಕು ಗೊತ್ತಿಲ್ಲ. ಆದ್ದರಿಂದ ಜೀವನ ಬಹಳ ಪ್ರತ್ಯಕ್ಷವಾಗಿ ನೋಡ್ಬೋದು, ಆದರೆ ಕರ್ಮನ ಪ್ರತ್ಯಕ್ಷ ನೋಡೋಕ್ಕಾಗಲ್ಲ, ಅನುಭವಿಸೇ ನೋಡಬೇಕಾಗಿ ಬರುತ್ತೆ. ಅದರಿಂದ ಈ ಕರ್ಮ ರಹಸ್ಯ, ಕರ್ಮ ಸಿದ್ಧಾಂತ ಬಹಳ ಸೂಕ್ಷ್ಮ ಗಂಭೀರ, ಅಷ್ಟೇ ನಿಗೂಢ. ಈ ಮಾತೃಶಾಪವನ್ನು ಬಹಳ ಈಸಿಯಾಗಿ ಕಳ್ಕೋಬೋದು. ಏನಂದರೆ ದಿನನಿತ್ಯ ಒಂದು ಅರ್ಧ ಗಂಟೆ ಕೂತ್ಕೊಂಡು ಗಾಯತ್ರಿ ಜಪ ಮಾಡಬೇಕಂತೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಗಾಯತ್ರಿ ಜಪ ಮಾಡಿ 10 ರೌಂಡ್, ಒಂದು ಮಾಲೆಯಲ್ಲಿ 108 ಇರುತ್ತೆ, 10 ಸಲ ಜಪ ಮಾಡಿಬಿಟ್ರೆ ಸಾಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವನ್ನು ದಿನನಿತ್ಯ ಅರ್ಧ ಗಂಟೆ ಮಾನಸಿಕವಾಗಿ, 1 ಸಲ ಗಾಯತ್ರಿ ಮಂತ್ರ ಹೇಳಿದ್ರೆ 10,000 ಅಲೆಗಳು ಉತ್ಪತ್ತಿ ಆಗತ್ತಂತೆ. ಒಂದು ಗಾಯತ್ರಿಗೆ 10,000 ತರಂಗಗಳು, ಅಲೆಗಳು, ವೇವ್ಸ್. ಆ ಥರದ್ದು ಜನ್ಮ ಜನ್ಮಾಂತರಲ್ಲಿರತಕ್ಕಂಥ ತಾಯಿ ಶಾಪಗಳು ಒಂದೊಂದು ಅಲೆಗಳಿಗೂ ಕ್ಲೀನ್ ಮಾಡ್ಕೊ. ಅಂಥದ್ದು 10,000 ಹೇಳಿದ್ರೆ ಎಷ್ಟಾಯಿತು? 1,000 ಹೇಳಿದ್ರೆ ಎಷ್ಟಾಯಿತು? ಲಕ್ಷಗಟ್ಟಲೆ ಹೇಳಿದ್ರಾಯ್ತು. ಅದಕ್ಕೆ ಹೆಂಗಸಾಗಲಿ ಗಂಡಸಾಗಲಿ ಯಾರೇ ಆಗಲಿ ಗಾಯತ್ರಿ ಮಂತ್ರ ಹೇಳಲೇಬೇಕಂತೆ, ಮಾತೃಶಾಪ ನಿವಾರಣೆ ಆಗಲಿಕ್ಕೆ. ಇದು ಆ ಜಾತಿ ಹೇಳಬಾರ್ದು, ಆ ಧರ್ಮದವ್ರು ಹೇಳಬಾರ್ದು, ಅವನು ಹೇಳಬಾರ್ದು, ಇವನು ಹೇಳಬಾರ್ದು, ಅವನು ಕೀಳು ಮಾಡ್ತವನು, ಕೆಳ ಜಾತಿ ಅವನು, ದೊಡ್ಡ ಜಾತಿ ಇಲ್ಲ, ಗಾಯತ್ರಿ ಯಾವ ಜಾತಿ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಕಾಸ್ಮಿಕ್ ಎನರ್ಜಿ, ಕಾನ್ಷಿಯಸ್ ಸ್ಟೇಟ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೇಳ್ತಾ ಇರಬೇಕು, ಕೂತಾಗ ನಿಂತಾಗ ಮಾನಸಿಕ ಜಪ ಮಾಡ್ತಾರೆ ಭಾಳ. ನೋಡಿ, ಒಂದು 15 ದಿವಸ ಗಾಯತ್ರಿ ಜಪ ಮಾಡಿ ನೋಡಿ, ನಿಮ್ಮ ಬಾಡಿ ಮೈಂಡ್ ಸೋಲ್ ಎಲ್ಲ ಭಾಳ ಬದಲಾವಣೆ ಆಗ್ಬಿಡ್ತು. ಅಷ್ಟು ಪವಿತ್ರ ಗಾಯತ್ರಿ ಮಂತ್ರ. ನಾ ಗಾಯತ್ರಿ ಬಗ್ಗೆ ಭಾಳಷ್ಟು ಎಪಿಸೋಡ್ ಮಾಡಿ, ಈಗ ಒಂದು 3-4 ತಿಂಗಳಿಂದೆ. ಅಶ್ವತ್ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಮಾತೃಶಾಪ ನಿವಾರಣೆ ಆಗುತ್ತೆ ಅಂಥೇಳಿ ಭಾಗವತದಲ್ಲಿ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಬ್ರಹ್ಮವೈವಸ್ವತ ಪುರಾಣದಲ್ಲೂ ಅಶ್ವತ್ಮರ ಭೂಮಿಯಲ್ಲಿ ಯಾಕೆ ಕೊಡುತ್ತೆ, ಯಾತಕ್ಕೋಸ್ಕರ ಬೆಳೆಸ್ತಾರೆ, ಬೆಳೆಯುತ್ತೆ ಗಿಡ, ಅದು ಮರ ಏನಕ್ಕೆ ಬೆಳೆದಿದ್ದನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತಂದರೆ, ಅಡುಗೆಗಲ್ಲ, ತಿಂಡಿಗಲ್ಲ, ಅದು ತಾಯಿ ಶಾಪನ್ನು ಕಳ್ಕೊಳ್ಳೋಕ್ಕೆ ಅಶ್ವತ್ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು, ಅಶ್ವತ್ಮರಕ್ಕೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿಬಿಡ್ತು. ಋಷಿಮುನಿಗಳ ಅನುಭವದ ಮಾತು. ಅರೇ ಗಾಯತ್ರಿ ಹೇಳೋಕ್ಕಾಗಲ್ಲ, ಅಶ್ವತ್ಮರ ಮನೆ ಹತ್ರ ಇಲ್ಲ, ಹೋಗೋಕ್ಕಾಗಲ್ಲ, ಎಲ್ಲಿ ಹುಡ್ಕೊಂಡು ಹೋಗ್ಲಪ್ಪ ನಾನು ಪ್ರದಕ್ಷಿಣೆ ಮಾಡಲಿಕ್ಕೆ, ದಿನ ಮಾಡಿ ಅಂತಾರೆ, ಎಲ್ಲಿ ಹೋಗಲಿ, ದಿನ ಮನೇಲಿ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ಎಲ್ಲ ಮಾಡಬೇಕು, ಏನು ಮಾಡೋದು? ಅದಕ್ಕೆ ಓಂ ಹೈಂ ಬ್ರೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಾತೃಸ್ವರೂಪಿಣಿ ಸ್ವಾಹ ಅಂತ ಜಪ ಮಾಡು ಅಂತ ಹೇಳ್ತು. ಓಂ ಹೈಂ ಬ್ರೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಾತೃಸ್ವರೂಪಿಣಿ ಸ್ವಾಹ. ಓಂ ಐಂ ಬ್ರೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಾತೃಸ್ವರೂಪಿಣಿ ಸ್ವಾಹ. ಓ ಜಮ್ಮ ತಾಯಿ ಗಯಾಳೆ ಆಗಿದ್ಲು, ಭಾಳ ಬಜಾರಿ ತಾಯಿ. ಮ್ರೀಂ ಮಹಾಕಾಳಿ,
ತಾಯಿ ಮಹಾಶಾಂತಿ ಸ್ವರೂಪಿ ಲಕ್ಷ್ಮೀ ಸ್ವರೂಪಿಯಾಗಿದ್ಲು ಆಯಿ ಶ್ರೀಮ್ ಅಂತ ಹೇಳಬೇಕು ತಾಯಿ ಒಳ್ಳೆ ವಿದ್ಯಾವಂತೆ ಒಳ್ಳೆ ಚೆನ್ನಾಗಿ ಮಕ್ಕಳು ಸಾಕಿ ಬೆಳೆಸಿರ್ತಾಳೆ ಆದರೆ ನಾವು ಅಮ್ಮಂಗೆ ಹಿಂಸೆ ಕೊಟ್ಬಿಡ್ತೀವಿ ಐಂ ಐಂ ಜ್ಞಾನವಂತೆ ವಿದ್ಯಾವಂತೆ ಇರ್ತಾಳೆ ಅದರಿಂದ ಓಂ ಐಂ ಬ್ರೇಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಾತೃಸ್ವರೂಪಿಣಿ ಪೂರ್ವಜಮ ತಾಯಿ ಯಾವ್ದಾದ್ರು ಹೋಗೋದು ಬಜಾರ ಆಗಿರ್ಬೋದು ಬಜಾರಿ ತಾಯಿ ಗಯ್ಯಾಳಿ ತಾಯಿ ಆಗಿರ್ಬೋದು ಕಾಳಿ ರೂಪದಲ್ಲೇ ಇರ್ಬೋದು ಸೌಮ್ಯ ರೂಪದಲ್ಲೇ ಇರ್ಬೋದು ಒಳ್ಳೆ ವಿದ್ಯಾವಂತೆ ಆಗಿದ್ದು ಕೂಡ ಅಂಥ ತಾಯಿನ ಗೋಳಿಕೊಂಡು ನಾನು ಸತ್ಯ ಜನ್ಮದಲ್ಲಿ ಬಂದಿದ್ದೀನಿ ಅಂಥ ತಾಯಂದಿರ ಶಾಪ ನಿವಾರಣೆ ಮಾಡು ಅಂತೇಳಿ ತ್ರಿಶಕ್ತಿ ಸ್ವರೂಪಿಯಾದಂಥ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯನ್ನು ಮಾತೃಸ್ವರೂಪಿಣಿಯೇ ಸ್ವಾಹ ಅಂತ ಜಪ ಮಾಡು ಅಂತ ಹೇಳ್ತು ಆದ್ದರಿಂದ ಇದು ತಂತ್ರಸಾದಲ್ಲಿ ಬಂದಿರುವಂಥ ಮಹಾಮಂತ್ರ ಈ ಮಂತ್ರವನ್ನು ದಿನನಿತ್ಯ ಜಪ ಮಾಡಬೇಕು ಮಾನಸಿಕವಾಗಿ ಈ ಮಂತ್ರವನ್ನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಪ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಪ್ರತಿ ಹುಣ್ಣಿಮೆ ದಿವಸ 1000 ಜಪ ಮಾಡಿ ಇಬ್ಬರು ಅಥವಾ 3 ಜನ ಮುತ್ತೈದ ಸ್ತ್ರೀಯರಿಗೆ ಕುಂಕುಮವನ್ನು ಕೊಟ್ಟರೆ ಜಾತಿಯಲ್ಲಿ ತಾಯಿ ಶಾಪ ನಿವಾರಣೆ ಆಗುತ್ತೆ ಮಾತೃಶಾಪ ಆ ಕುಂಕುಮ ಕೊಡೋ ಹೆಂಗಸು ನಿಮ್ಮ ಜಾತಿ ಇರಬಾರ್ದು ನಿಮ್ಮ ಗೋತ್ರದವರು ಇರಬಾರ್ದು ನಿಮ್ಮ ನಿಮಗೆ ಕೊಟ್ಕೋಬಾರ್ದು ಕುಂಕುಮ ನಿಮ್ಮ ನಿಮ್ಮ ರಕ್ತ ಸಂಬಂಧಕ್ಕೆ ಕೊಡಬಾರ್ದು ಪರಗೋತ್ರ ಪರಜಾತಿಯವರಾಗಿ ಬೇರೆಯವರಾಗಿರಬೇಕು ಬೇರೆ ಗೊತ್ತಿಲ್ಲ ಆಗ ಈ ಅಮಾವಾಸ್ಯೆ ದಿವಸ ಈ ಮಂತ್ರ ಹೇಳಿಕೊಟ್ರೆ ಆ ತಾಯಿ ಎಲ್ಲೇ ನೊಂದು ಸತ್ತಿರ್ತಾಳಲ್ಲ ಗೋಳಿಕೊಂಡಿರ್ತಾಳ ತಾಯಿನ ಅವಳಿಗೆ ಎಲ್ಲೇ ಹುಟ್ಟಿದ್ರು ಕೂಡ ಆತ್ಮಕ್ಕೆ ಇದು ಶಾಂತಿಯಾಗುತ್ತೆ ಆಗ ಆ ಶಾಪ ವಾಪಸ್ ತಗೊಳ್ಳುತ್ತೆ ಅಂತೇಳಿ ಗರುಡ ಪುರಾಣ ಹೇಳುತ್ತೆ ಇದು ಬಹಳ ವಿಶೇಷವಾದಂಥ ತಂತ್ರ ಪ್ರಯೋಗ ತಂತ್ರ ಅಂದ್ರೆ ಏನು ಯಥಾಶಕ್ತಿ ಅಮಾವಾಸ್ಯೆ ದಿವಸ ಇದನ್ನು ಜಪ ಮಾಡಿ ಯಾರಾದರೂ 3 ಜನ ಮುತ್ತೈದೆಯರ ಸ್ತ್ರೀಯರಿಗೆ ಮನೆ ಕರೆದು ಅಥವಾ ಇರೋ ಜಾಗದಲ್ಲಿ ಹೋಗಿ ನಿಮ್ಗೆ ಏನು ತೋಚಿತ್ತೋ ಅದನ್ನು ಕುಂಕುಮವನ್ನು ಕೊಟ್ಟು ಅರ್ಶನ ಕೊಟ್ಟು ಹಣ್ಣು ಫಲತಾಂಬಲ ಕೊಟ್ಟಿದ್ದೇ ಆದರೆ ಆ ತಾಯಿ ಆತ್ಮ ಅಮಾವಾಸ್ಯೆ ದಿವಸ ತೃಪ್ತಿ ಪಡುತ್ತಂತೆ ಓ ನನ್ನ ಓಜ್ಜಮದಲ್ಲಿ ಇವಳು ಓಜ್ಜಮದಲ್ಲಿ ನನ್ನ ಮಗಳಾಗಿ ಹುಟ್ಟಿದ್ಲು ಗೋಳಿಕೊಂಡಿದ್ಲು ನನಗೆ ತೊಂದರೆ ಕೊಟ್ಟಿದ್ಲು ಅಂತ ಅಲ್ಲಿ ಪ್ರಾರ್ಥನೆ ಮಾಡಿ ಗಾಯತ್ರಿ ಅಥವಾ ಈ ಮಂತ್ರ ಹೇಳಿಬಿಟ್ಟು ಜಪ ಮಾಡಿ ಕೊಟ್ಟರೆ ಬಹಳ ತೃಪ್ತಿ ಆಗುತ್ತಂತೆ ಆಗ ಜೀವನದಲ್ಲಿ ಅಲೆಮಾರಿ ಜೀವನ ಇರೋದಿಲ್ಲ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ದಾಪತ್ಯ ಜೀವನದಲ್ಲಿ ತನ್ನ ಸುಖ ಸಿಗುತ್ತೆ ಗಂಡ ಶತ್ರು ಆಗಿರೋ ಮಿತ್ರನಾಗ್ತಾನೆ ಇಂಟಿ ಶತ್ರು ಆಗಿರೋ ಮಿತ್ರ ಆಗ್ತಾಳೆ ಮತ್ತು ಇತರ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ದೂರ ಇಟ್ಟ ಮೇಲೆ ಕೋರ್ಟು ಪೊಲೀಸ್ ಸ್ಟೇಷನ್ಲೆಲ್ಲ ಅಲಸಿ ಎಲ್ಲ ಮಾಡಿದ ಅದೆಲ್ಲ ದೋಷ ನಿವಾರಣೆ ಆಗಿರುತ್ತೆ ಪಟ ಅಂತೇಳಿ ಇದಿಷ್ಟು ನೀವು ಮಾಡಬೇಕು ಅಂತೇಳಿ ತಂತ್ರ ಸಾಧನೆ ಉಲ್ಲೇಖನಿದೆ ಅದಕ್ಕೆ ಭಾಳ ಜನ ಪತ್ರ ಬರ್ತಿದ್ರು ನಾನು ದೊಡ್ಡ ಯಾಗ ಮಾಡಿ ಬೆಟ್ಟ ಹತ್ತಿ ಸಮುದ್ರ ದಾಟಿ ಅಷ್ಟು ಕೊಟ್ಟು ಇಷ್ಟು ಕೊಟ್ಟೆಲ್ಲ ಕೊಟ್ಟೆಲ್ಲ ಮಾಡಿ ಅಂತ ಹೇಳ್ತಿಲ್ಲ ಮಂತ್ರ ಹೇಳಿ ಇಷ್ಟೇ ಬೇರೆ ಏನಿಲ್ಲ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಒಂದಷ್ಟು ಜನಕ್ಕೆ ಕುಂಕುಮ ಕೊಡಲಿಕ್ಕೆ ಒಂದಷ್ಟು 50-100 ರೂಪಾಯಿ ಖರ್ಚಾಗ್ಬೋದು ಕೊಡೋಕ್ಕೆ ಆಗಲಿಲ್ಲ ಬಿಟ್ಟುಬಿಡಿ ಪ್ರಾರ್ಥನೆ ಮಾಡಿ ಓಂ ಐಂ ಬ್ರೀಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಾತು ಸ್ವರೂಪಿಣಿ ಸ್ವಾಹ ಹೇಳಿ ಅಷ್ಟೇನೇನು ಮಾಡೋಕ್ಕಾಗತ್ತೆ ಅಷ್ಟೂ ನಮಗೆ ನಿರ್ಗತಿ ಅಷ್ಟು ಬಡತನ ಇದೆ ಕುಂಕುಮ ಕೊಡೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಅಂದಾಗ ಗಾಯತ್ರಿ ಮಂತ್ರ ಹೇಳಿ ಓಂ ಐಂ ಬ್ರೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಾತೃಸ್ವರೂಪಿಣಿ ಸ್ವಾಹ ಅಂತ ಮಂತ್ರ ಜಪ ಮಾಡಿದ್ರು ಸಾಕು ಆ ನೊಂದಂಥ ಆತ್ಮ ಶಾಪ ಕೊಟ್ಟಂಥ ತಾಯಿ ಎಲ್ಲೇ ಹುಟ್ಟಿರಲಿ ಯಾವ ದೇಶದಲ್ಲಿ ಹುಟ್ಟಿದ್ರು ಕೂಡ ಪಟ್ಟಂಥ ಈ ಮಂತ್ರಶಕ್ತಿಯಿಂದ ನಿಮಗೂ ಅವ್ರಿಗೂ ಇರುವಂಥದ್ದು ಒಂದು ಶಾಪವನ್ನು ನಿವಾರಣೆ ಮಾಡಿ ಜೀವನದಲ್ಲಿ ಏಳಿಗೆ ಆಗುವಂಥ ಆಶೀರ್ವಾದ ಪಟ್ಟಂತ ಮಾಡತ್ತಂತೆ ಈ ಸೋಯ್ ಅದರಿಂದ ಎಲ್ಲಿ ಹುಟ್ಟಿದಳೋ ಎಲ್ಲೋ ಗೊತ್ತಿಲ್ಲ ಆದರೆ ಎಲ್ಲ ಉಡೋದು ಈ ದೇವಿ ಶಕ್ತಿಯಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ರೂಪದಲ್ಲಿ ಉಡುವಂಥ ಸ್ತ್ರೀ ಆತ್ಮಕ್ಕೆ ಆ ದೇವಿ ಮುಖೇನ ದೈವ ಶಕ್ತಿ ಮುಖೇನ ಆತ್ಮಕ್ಕೆ ಶಾಂತಿ ಕೋರುವಂಥ ವಿಶೇಷವಾದ ತಂತ್ರ ಪ್ರಯೋಗ ಈ ಮಾತೃಶಾಪಕ್ಕೆ ಮಾಡುವಂಥದ್ದು ಆದ್ದರಿಂದ ನಿನ್ನೆ ಪಿತೃಶಾಪ ಇವತ್ತು ಮಾತೃಶಾಪ ಯಾರ ಜಾತಿಯಲ್ಲಿ ಕೆಲವು ಜಾತಿ ಎರಡೂ ಇರ್ತದೆ ಆದ್ದರಿಂದ ಎರಡೂ ಇದ್ದರೂ ಇವೆರಡೂ ಮಾಡಬೇಕಾಗುವಂಥ ಸಂದರ್ಭ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಹಳೆ ಸಂಚಿಕೆ ಯಾರಿಗೂ ನೋಡೋಕ್ಕಾಗಲಿಲ್ಲ ಕಾರಣಾಂತರದಿಂದ ಅಂದರೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಾದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇನ್ವಿಟೇಷನ್ಸ್ ಬರ್ತಾ ಇರ್ತದೆ ಹೊಸ ಹೊಸ ಎಪಿಸೋಡ್ ಅಪ್ಲೋಡ್ ಆದಾಗ ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ನೀವು ಕೂಡ ಈ ಲಿಂಕನ್ನು ವಾಟ್ಸಪ್ ಮೂಲಕ ಇಮೇಲ್ ಮೂಲಕ ನಿಮ್ಮ ಬಂಧು ಮಿತ್ರ ಕಳಿಸಿ ಅವ್ರಿಗೂ ಒಳ್ಳೆಯದಾಗಲಿ ಇದಲ್ಲದೇ ಭಾಳಷ್ಟು ಜನ ಪತ್ರಗಳು ಬರೆದಿದ್ದರು ದೋಷಗಳೇನಿದೆ ನೋಡಿ ಹಾಗೆ ಅಂತ ನಾನು ಆನ್ಸರ್ ಮಾಡಿದ್ದೀನಿ ಮತ್ತೆ ಪತ್ರ ಬರೆಯೋದು ಬೇಡ ನನ್ನ ಒಂದು ಆಸೆ ಏನಪ್ಪ ಅಂತಂದರೆ ಬದುಕಿದ್ದಾಗಲಿ ಇವೆಲ್ಲ ಪಾಪ ಕಳ್ಕೊಂಡು ಹೊಟ್ಟೋಬೇಕು ಬದುಕಿದ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಬೇಡಿ ಬದುಕಿದ ಎಲ್ಲ ಪಾಪಗಳನ್ನ ಕಳ್ಕೊಳ್ಳಿ ಸಾಕು ಅದೇ ದೊಡ್ಡ ಆಸ್ತಿ ಮಾಡ್ದಂಗೆ ಯಾಕೆ ಮುಂದೆ ಒಂದು ಬರ್ತಿದೆ ಅಂತೂ ಮರಿಬೇಡಿ ಮುಂದೆ ಎಲ್ಲೋ ಹುಡ್ತಿವಿರೋದಂತೂ ಮರಿಬೇಡಿ ಹುಟ್ಬಿಟ್ರೆ ಹೆಂಗೆ ಹುಡ್ತೀವೋ ಗೊತ್ತಿಲ್ಲ ಏನು ಅನ್ನ ಸಿಗುತ್ತೋ ಊಟ ಸಿಗುತ್ತೋ ಮನೆ ಸಿಗುತ್ತೋ ಕಾಡಲ್ಲಿ ಹುಡ್ತೀವೋ ಸಮುದ್ರ ನೀರಲ್ಲಿ ಹುಡ್ತೀವೋ ಗೊತ್ತಿಲ್ಲ ಎಲ್ಲರೂ ಹುಡಿ ಹೇಗಾದ್ರೂ ಇರಲಿ ಇರೋ ಜಾಗದಲ್ಲಿ ಇರೋ ಜನ ಸುಖ ಸಿಗಬೇಕು ಅಂದರೆ ಎಲ್ಲ ಪಾಪ ಶಾಪಗಳನ್ನ ಕಳ್ಕೊಂಡು ಹೋಗಬೇಕು ಆತ್ಮ
ತುಂಬಿಕೊಂಡು ಬಂತು ಹೋಗುವಾಗ ಖಾಲಿ ಹೋಗಬೇಕು ಸತ್ ಉಡುವಾಗ ಎಲ್ಲ ಆತರ ಶಾಪ ಪಾಪಗಳು ಕಟ್ಕೊಂಡು ಬಂದ್ವಿ ಹೋಗುವಾಗ ಎಲ್ಲನೂ ಖಾಲಿ ಮಾಡ್ಕೊಂಡು ಹೋಗುವಂಥದ್ದೇ ಮನುಷ್ಯ ಜನ್ಮ ಸಾರ್ಥಕತೆ ಅದರಿಂದ ಮನೆಗೊಬ್ಬ ಮಾಂತ್ರಿಕನಾಗಬೇಕು ಮಂತ್ರ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾಂತ್ರಿಕನಾಗಬೇಕು ಯಂತ್ರ ತಂತ್ರಗಳು ಮಾಡಿ ಯಾಂತ್ರಿಕನಾಗಿ ತಾಂತ್ರಿಕನಾಗಬೇಕು ಮನೆಗೊಬ್ಬ ವೈದ್ಯನಾದಾಗಲೇ ಮಾತ್ರ ನಮ್ಮ ಎಲ್ಲ ಶಾಪ ಪಾಪಗಳು ನಿವಾರಣೆ ಆಗೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತೀನಿ ನಾಳಿನ ಸಂಚಿಕೆಯಲ್ಲಿ ಸ್ತ್ರೀ ಶಾಪದ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ ನಾಳೆ ಎಲ್ಲರೂ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.